ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣ ಇವತ್ತು ನ್ಯಾಯಾಧೀಶರ ಮುಂದೆ ಶಾಸಕ ಮುನಿರತ್ನ ಹಾಜರು ಪಡಿಸ್ತಾರೆ ಪೊಲೀಸರು. ಶಾಸಕ ಮುನಿರತ್ನಗೆ ನ್ಯಾಯಾಂಗ ಬಂಧನ ಸಾಧ್ಯತೆ ಇದೆ. ನಿನ್ನೆ ಸಂಜೆನೆ ಕೋರ್ಟ್ಗೆ ಹಾಜರು ಪಡಿಸುವಂತಹ ಸಿದ್ಧತೆಗಳು ಆಗ್ತಾ ಇತ್ತು. ಇಂದು ನ್ಯಾಯಾಧೀಶರ ಮುಂದೆ ಮುನಿರತ್ನ ಹಾಜರು ಪಡಿಸ್ತಾರಂತೆ ಪೊಲೀಸರು. ಜುಡಿಷಿಯಲ್ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನ ಯಶವಂತಪುರ ವ್ಯಾಪ್ತಿಯಲ್ಲಿ ಕೃತ್ಯ ಆಗಿರೋ ಹಿನ್ನೆಲೆಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆಯಾಗುತ್ತೆ. ಯಶವಂತಪುರ ಪೊಲೀಸರಿಂದ ಬಾಡಿ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಇದೆ. ಈ ಬಾಡಿ ವಾರೆಂಟ್ ಮೇಲೆ ಅರೆಸ್ಟ್ ಮಾಡ್ತಾರೆ. ಮುನಿರತ್ನರನ್ನ ಕಸ್ಟಡಿಗೆ ಕೇಳುವುದಕ್ಕೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಬಹಳಷ್ಟು ಗಂಭೀರವಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಮೊದಲಿಗೆ ಅಟ್ರಾಸಿಟಿ ಕೇಸ್, ಕೊಲೆ ಬೆದರಿಕೆ ಕೇಸ್ನಲ್ಲಿ ಬಂಧನ ಆಗಿತ್ತು. ಎರಡು ದಿನಗಳ ಕಾಲ ಕಸ್ಟಡಿಗೆ ನೀಡಿದ್ರು. ಅದಾದ ಮೇಲೆ ಜಾಮೀನಿನ ಮೇಲೆ ಹೊರಬಂದ ತಕ್ಷಣ ಈಗ ರೇಪ್ ಕೇಸ್ನಲ್ಲಿ ಮತ್ತೆ ಅಂಧರಾಗಿದ್ದ, ಅರೆಸ್ಟ್ ಆಗಿದ್ದ. ಕಗ್ಗಲಿಪುರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾದಂತಹ ರೇಪ್ ಕೇಸ್, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮುನಿರತ್ನರನ್ನ ಇವತ್ತು ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ. ಒಂದಿಷ್ಟು ಕಾರಣಗಳನ್ನ ನೀಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಕೋರ್ಟ್ಗೆ ಮನವಿಯನ್ನ ಮಾಡ್ತಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಲೈವ್ ನಲ್ಲಿದ್ದಾರೆ. ಚೇತನ್, 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಫಿಕ್ಸಾ ಮುನಿರತ್ನಗೆ, ಯಾಕಂದ್ರೆ ಬಹಳಷ್ಟು ಗಂಭೀರವಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಹಾಗಾಗಿ ಏನಾಗ್ಬಹುದು ಇವತ್ತಂತ ಅನ್ಸುತ್ತೆ ಅರುಣ್? ಅಂತಂದ್ರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ, ಇಲ್ಲಿಗೆ 11 ಗಂಟೆ ಸುಮಾರಿಗೆ ಕಗ್ಗಲಿಪುರ ಪೊಲೀಸರು ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಪ್ರೊಡ್ಯೂಸ್ ಮಾಡಿ ಕೇಸು ಯಶವಂತಪುರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದಷ್ಟು ಡಾಕ್ಯುಮೆಂಟೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸಹಜವಾಗಿ ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆನಂತರ ಇಲ್ಲಿಂದ ಪರಪ್ಪನಾಗ್ರಹ ಜೈಲಿಗೆ ಮುನಿರತ್ನ ಅವರನ್ನ ಕರ್ಕೊಂಡೋಗಿ ಅಲ್ಲಿ ಜೇಸಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು. ಆನಂತರ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಏನು ರೇಪ್ ಎಲ್ಲಿ ನಡೆದಿತ್ತು, ಎಲ್ಲಿ ಒಂದು ಅಸಾಲ್ಟ್ ಆಗಿತ್ತು, ಅರೇಂಜ್ಮೆಂಟ್ ಎಲ್ಲ ಆಗಿತ್ತು, ಆ ಒಂದು ಜುಡಿಸ್ಟ್ರಿಕ್ಷನ್ ಲಿಮಿಟ್ಸಲ್ಲಿ ಒಂದು FIR ಆಗುತ್ತೆ. ಯಶವಂತಪುರ ಪೊಲೀಸರು FIR ಅನ್ನು ಮಾಡಿಕೊಂಡು ಅವರು ಮುನಿರತ್ನರನ್ನು ಒಂದು ಕಸ್ಟಡಿಗೆ ಪಡೆದು ಒಂದು ವಿಚಾರಣೆಯನ್ನು ನಡೆಸುವಂತಹ ಒಂದು ಸಾಧ್ಯತೆಗಳಿರುವಂಥದ್ದು. ಅಂದರೆ ಇವತ್ತು ಮುನಿರತ್ನರನ್ನು ಒಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆನೇ ಬೆಳಗ್ಗೆನೇ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಯಿತು. ಮಾಡಿ ಇದೀಗ 11 ಗಂಟೆ ಸುಮಾರಿಗೆ ಒಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಕೇಸ್ ವರ್ಗಾವಣೆ ಆಗಿರೋ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಸಂಬಂಧ ಪಡೋದಿಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಮೆಮೋವನ್ನು ಕೊಡಬೇಕಾಗುತ್ತೆ ಪೊಲೀಸರು. ಅದನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಆನಂತರ ಅವರನ್ನು ಜೇಸಿಗೆ ಕಳಿಸ್ಕೊಡ್ಲಾಗುತ್ತೆ. ಯಶವಂತಪುರ ಪೊಲೀಸರು ಆನಂತರ ಕೇಸನ್ನು ಒಂದು ಟೇಕ್ ಓವರ್ ಮಾಡಲಿದ್ದಾರೆ ಅರುಣ್. ಓಕೆ ಚೇತನ್, ಈಗ ಒಂದು ರೇಪ್ ಕೇಸ್ ದಾಖಲಾಗಿರುವಂಥದ್ದು, ಅದರ ಜೊತೆಗೆ ಕೊಲೆ ಬೆದರಿಕೆ, ಇನ್ನೊಂದು ಪ್ರಮುಖವಾಗಿ ಹನಿ ಟ್ರ್ಯಾಪ್ಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಹನಿ ಟ್ರ್ಯಾಪ್ನ ವಿಚಾರ ಏನಿದೆ, ಹನಿ ಟ್ರ್ಯಾಪ್ಗೆ ಒಳಗಾದಂಥವರಿಂದ ಮುನಿರತ್ನ ವಿರುದ್ಧ ಮತ್ತಷ್ಟು ಕೇಸ್ ದಾಖಲಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾದರೆ? ಹೌದೌದು, ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಆ ಸಂತ್ರಸ್ತೆ ಏನು ಕಗ್ಲಿಪುರ FIR ಅಲ್ಲಿ ಏನು ದಾಖಲು ಮಾಡಿದ್ದಾರೆ ಅದರಲ್ಲಿ ಕ್ಲಿಯರ್ ಆಗಿ ಒಂದು ಮೆನ್ಷನನ್ನು ಮಾಡಿರುವಂಥದ್ದು, ಅಂದರೆ ನನ್ನ ಒಂದು ನ್ಯೂಡ್ ಫೋಟೋಗಳನ್ನು ಇಟ್ಕೊಂಡು ಹನಿ ಟ್ರ್ಯಾಪ್ಗೂ ಕೂಡ ಟ್ರೈ ಮಾಡಿದ್ರು, ಬೇರೆ ಬೇರೆಯವರನ್ನು ಹನಿ ಟ್ರ್ಯಾಪ್ಗೆ ಬೀಳಿಸುವಂತೆ ನನ್ನನ್ನು ಪ್ರಯತ್ನ ಪಟ್ಟರು ಅಂತಲೂ ಕೂಡ ಆರೋಪವನ್ನು ಮಾಡಿರುವಂಥದ್ದು. ಹೀಗಾಗಿ ಅವರು ಕೂಡ ಒಂದು ದೂರನ್ನು ಕೊಡುವಂತಹ ಒಂದು ಸಾಧ್ಯತೆಗಳಿದೆ. ದೂರು ಕೊಡೋದಕ್ಕೆ ಬರ್ತಾರಾ, ಮುಂದೆ ಬರ್ತಾರಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಆದರೆ ಯಶವಂತಪುರದಲ್ಲಿ ಏನು FIR ದಾಖಲಾಗುತ್ತೆ, ಆ ಒಂದು FIR ಪ್ರಕಾರ ರೇಪ್ ಕೇಸ್ನ ತನಿಖೆ ಅಂತೂ ನಡೆದೇ ನಡೆಯುತ್ತೆ. ಅದರ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಆ ಸಂತ್ರಸ್ತೆ ಎಲ್ಲೆಲ್ಲಿ ಒಂದು ರೇಪ್ ಆಗಿದೆ, ಯಾವ ರೀತಿ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಂಚಿಂಚಾಗಿ ಒಂದು FIR ಮೆನ್ಷನ್ ಮಾಡಿರೋದ್ರಿಂದ ಅಲ್ಲೆಲ್ಲ ಹೋಗಿ ಹಾಜರನ್ನು ಮಾಡಬೇಕಾಗುತ್ತೆ. ಆಕೆಯ ಹೇಳಿಕೆಯನ್ನು ಪಡ್ಕೊಳ್ಬೇಕಾಗತ್ತೆ, ಮತ್ತು ಆಕೆ ಮತ್ತು ಆಕೆಯ ಸ್ನೇಹಿತೆ ಇಬ್ಬರ ಒಂದು ನ್ಯೂಡ್ ಫೋಟೋಗಳನ್ನು ಗೊತ್ತಿಲ್ಲದಂಗೆ ತೆಗೆದು ಅದನ್ನು ಇಟ್ಕೊಂಡು ಬೆದರಿಸಿ ಎಕ್ಸ್ಟ್ರಾಷನ್ ಮಾಡಿ ನಮ್ಮಿಂದ ಹನಿ ಟ್ರ್ಯಾಪ್ ಮಾಡಿಸ್ತಿದ್ರು ಅನ್ನೋ ಒಂದು ಆರೋಪ ಮಾಡಿರುವಂಥದ್ದು. ಆ ಹನಿ ಟ್ರ್ಯಾಪ್ಗೊಳಗಾದವ್ರು ಯಾರ್ಯಾರು, ಏನೇನು, ಆ ಯಾವ್ಯಾವೆಲ್ಲ ವಿಡಿಯೋಗಳಿದೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ದಾಖಲೆಗಳನ್ನು ಪೊಲೀಸರು ತೆಗೆದುಕೊಳ್ತಾರೆ. ಆನಂತರ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅಂದರೆ ಹನಿ ಟ್ರ್ಯಾಪ್ಗೊಳಗಾದವರು ಡೈರೆಕ್ಟಾಗಿ ಒಂದು ಬಂದು ಒಂದು ದೂರನ್ನು ಕೊಡಬೇಕು ಅಂತ ಏನಿಲ್ಲ. ಈಗ ಕೊಟ್ಟಿರುವಂತಹ ದೂರಿನ ಅನ್ವಯ ಸಂತ್ರಸ್ತೆ ಏನು ಹೇಳಿಕೆ ಕೊಟ್ಟಿದ್ದಾಳೆ, ಆ ಹೇಳಿಕೆ ಅನ್ವಯ ಒಂದು ಇನ್ವೆಸ್ಟಿಗೇಷನ್ ನಡೆಯಲಿದೆ ಅರುಣ್. ಥ್ಯಾಂಕ್ ಯು ಚೇತನ್, ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.